ಅಲ್ಲಿ ಯಾರೋ ಸಜೆಸ್ಟ್ ಮಾಡಿದ್ರು ಗುರು, ಮೋಟ್ರ್ ಬಾಟಲ್ ಹೋಗ್ಬೇಡಿ, ನಾರ್ಮಲ್ ಬಾಟಲ್ ಹೋಗಿ ಅಂತ. ಮೋಟ್ರ್ ಬಾಟಲ್ ಹೋದ್ರೆ ಸೌಂಡ್ ಜಾಸ್ತಿ, ನಾರ್ಮಲ್ ಬಾಟಲ್ ಹೋದರೆ ಪೀಸ್ ಆಗಿರುತ್ತೆ ಅಂತ. ನೋಡಿ ಇವೆಲ್ಲ ಅದಕ್ಕೆ ಬಳಸ್ತಾ ಇರೋ ಬೋಟ್ಗಳು ಅನಿಸುತ್ತೆ ನನಗೇನೋ. ಎಷ್ಟು ಬೋಟ್ ಇದೆ ನೋಡಿ, ಈ ಬಿಸಿಲಲ್ಲಿ ಬಾಟಲ್ ಹೋಗೋದು ನೆನೆಸ್ಕತ್ತಿದ್ರೇ ಒಂಥರ ಆಗ್ತಿದೆ. ಎಷ್ಟು ಹೀಟ್ ಇದೆ ಬಂತು ನೋಡಿ. ಎಕೋ ಟೂರಿಸಮ್ ಪಿಚವರಂ ಅಂತ. ಓಕೆ, ಹಾಗೆ ಮುಂದೆ ಹೋದರೆ ರೆಸ್ಟೋರೆಂಟ್ಗಳೆಲ್ಲ ಇದೆ, ರೆಸ್ಟೋರೆಂಟ್ಗಳು ಬೋರ್ಡ್ಗಳೆಲ್ಲ ಇದೆ. ಓಕೆ, ಬಟ್ ಅಷ್ಟೊಂದು ಕಾಸಿಲ್ವೇ. ಮೋಟ್ರ್ ಬೋಟಲ್ಲಿ ಹೋಗ್ತಿದ್ದಾರೆ ನೋಡಿ, ಫಿಶಿಂಗ್ ಬೋಟ್ ಅನ್ಸುತ್ತೆ ಅದು. ಅಜ್ಜಿ ಒಣಗಿದ ಮೀನೆಲ್ಲ ಮಾರ್ತಿದ್ದಾರೆ. ಓಕೆ, ಮುಂದೆ ಹೋಗೋಣ. ಏನಿದು ಮಾಸ್ ರೆಸ್ಟೋರೆಂಟು, ಅಲ್ಲಿ ಇದೆಯಲ್ಲ, ಇದೆಲ್ಲ ಬ್ಯಾಕ್ ವಾಟ್ರು, ಸಮುದ್ರದ ಬ್ಯಾಕ್ ವಾಟ್ರು ಎಂಟ್ರೆನ್ಸು. ಓಕೆ, ಸೈಕಲ್ ಒಂದು ಪಾರ್ಕ್ ಮಾಡಬೇಕು. ಸೈಕಲ್ ಒಂದು ಹುಷಾರಾಗಿದ್ದರೆ ನಾನು ಹುಷಾರಾಗಿದ್ದಂಗೆ. ಯಾವುದೋ ರಾಜರದ್ದು ವಿಗ್ರಹ ಇಟ್ಟವ್ರೆ. ಓಕೆ, ಓ ನೋಡುವರು ಇಲ್ಲಿ ಇಷ್ಟು ಫಾಸ್ಟ್ ಇದ್ದಾರೆ. ಆ್ಯಡ್ ಅಲ್ಲ ಅಂದರೆ ಇವರೇ ಬಂದು ಕನ್ವಿನ್ಸ್ ಮಾಡ್ತಾರೆ ಇಲ್ಲಿ ಜನಗಳಿಗೆ, ನಮ್ಮ ಹೋಟ್ಲಿಗೆ ಊಟಕ್ಕೆ ಬನ್ನಿ ಅಂತ. ಮೂರ್ನಾಲ್ಕು ರೆಸ್ಟೋರೆಂಟ್ ಇದೆ ಅಂದರೆ ಇದು ಮಾರ್ಕೆಟಿಂಗ್ ಲೆವೆಲ್ ತುಂಬ ಜಾಸ್ತಿ ಇದೆ. 60 ரூபாய் நீ 10 ரூபாய் குறைச்சிட்டு கொடுத்தா பரவாயில்ல, என் பையன் இருப்பான். சரி, அப்பா சொன்னாங்கன்னு சொல்லு. சரி, ராம் கீ ராம். சரி, ಆಟೋಮೆಟಿಕ್ ಸ್ಯಾನಿಟೈಸರ್ ಎಲ್ಲ ಕಡೆ ಇಟ್ಟಿರ್ತಾರೆ ಟೂರಿಸಮ್ ಪ್ಲೇಸಲ್ಲಿ. ಮಾಸ್ಕ್ ಕಂಪಲ್ಸರಿ ಇರುತ್ತೆ. ಗೈಸ್, ಇದೆ ಬೋಟಿಂಗ್ ಎಂಟ್ರೆನ್ಸು, ಟ್ಯಾರಿಫ್. ಸರಿ ಸರಿ, ಫೋರ್ ಪರ್ಸನ್ಸ್ 1 ಕಿಲೋಮೀಟ್ರ್ 400, 1 hour 8 persons. ಆ್ಯಕ್ಚುಲಿ ನಂಗೆ ಇಲ್ಲಿ ಕರ್ನಾಟಕದವರೇ ಒಂದಿಬ್ಬರು ಸಿಕ್ಕಿದ್ದಾರೆ. ಸೊ ಅವ್ರ ಜೊತೆಗೆ ಇವಾಗ ಬೋಟಿಂಗ್, ಒಂದು ಬೋಟಿಗೆ 400 ರುಪೀಸ್ ಇರುತ್ತೆ 1 hour. ಒಂದೇ 1 ಕಿಲೋಮೀಟ್ರಿಗೆ, 1 ಕಿಲೋಮೀಟ್ರ್ ಡ್ಯೂರೇಷನ್ 1 hour ಸುತ್ತಾಡಿಸ್ತಾರಂತೆ ಒಂದೇ ಕಿಲೋಮೀಟ್ರನ್ನ. 6 ಜನಕ್ಕಾದರೆ 600 ರೂಪಾಯಿ, 4 ಜನಕ್ಕೆ ಅಂದರೆ ಒಬ್ರಿಗೆ ತಗ್ಸಿದ್ರು 400 ರೂಪಾಯಿ. ಸೊ ಎಕ್ಸೈಟೆಡ್ ಗುರು, ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ. ಕರ್ನಾಟಕದಲ್ಲೂ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ ಬಟ್ ನಾನು ಹೋಗಿಲ್ಲ, ಅದೆಲ್ಲೋ ನೋಡಿದ ನೆನಪು ಇನ್ಸ್ಟಾದಲ್ಲಿ. ಇಲ್ಲೋ ಅದೇ ಟ್ಯಾರಿಫ್, ಫಾರೆಸ್ಟ್ ಎಂಟ್ರಿ ಫೀಸ್ ಆ್ಯಂಡ್ ಕ್ಯಾಮ್ರಾ ಫೀಸ್ ಎಕ್ಸ್ಟ್ರಾ, ಕ್ಯಾಮ್ರಾ ಫೀಸ್ ಎಕ್ಸ್ಟ್ರಾ ಅಂತಲ್ಲ ಗುರು. ಆ್ಯಕ್ಚುಲಾಗಿ ಇಲ್ಲಿ ಒಂದೊಂದೇ ಮೀನು ಆರ್ತಿದೆ ಮೇಲಕ್ಕೆ, ಅಲ್ಲಿ ನೋಡಿ ಇಲ್ಲೆಲ್ಲರ ಕಂಡ್ರೆ ತೋರಿಸ್ತೀನಿ ಮೀನು ಏನಕ್ಕೆ ಆರ್ತಿದೆ ಅಂತ ನಂಗೆ ಗೊತ್ತಿಲ್ಲ. ಎದೆ ಕಣ ಇಂದ ಫಿಶ್ ಎಲ್ಲ ಮೇಲೆ ಬರೋದು. ಹಾಂ, ಸೊ ಈ ನೀರಿನ ವೇವ್ಸ್ ಬರ್ತಿದ್ದಾರ ಅದಕ್ಕೆ ಮೇಲೆ ಆರ್ತವಂತೆ. ಇಲ್ಲಿ ತುಂಬ ಮೀನು ಆರ್ತಿದ್ದಾವೆ ಆ್ಯಕ್ಚುಲಿ. ಹಾಂ, ಅಲ್ಲಿ ನೋಡಿ, ಅಲ್ಲೊಂದು ಆರ್ತು, ಅಲ್ಲಿ ಆರ್ತಿದೆ. ಏ ಅವರು ಫಿಶ್ ಎಲ್ಲ ಹಿಡಿದ ಮೀನು ಹಿಡಿತಾ ಇದ್ದಾರೆ ಅವರು. ಮಾ ಸೂಪರ್ ಅಣ್ಣ, ಅಣ್ಣ ಅವ್ರು ಕೂಡ ಪೋಣ ಅಣ್ಣ, ಅವ್ಗಳು ಕೇಳೋದು ಅಣ್ಣ, ಹೆಲ್ಪ್ ಪಣ್ಣ ಅಣ್ಣ. ಸಿಗಡಿ ಮೀನು, ಸಿಗಡಿ ಮೀನು ಹಿಡಿಸಿದ್ದಾರೆ ಗುರು ಅವರು. ಸೊ ಅದೆಲ್ಲ ಬಲೆ ಬಿಟ್ಟಿದ್ದಾರೆ, ಅಲ್ಲೆಲ್ಲ ಬಲೆ ಬಿಟ್ಟಿದ್ದಾರೆ. ಬಾಲ್ಗಳು ಕಾಣ್ತಿದೆ ಅನ್ಸುತ್ತೆ, ಚಿಕ್ಕ ಚಿಕ್ಕದು ಇದ್ರಲ್ಲಿ ಕಾಣಲ್ಲ, ಅಲ್ಲೆಲ್ಲ ಚಿಕ್ಕ ಚಿಕ್ಕದು ಬಾಲ್ ಥರ ಕಾಣಿಸಿದೆ, ಅಲ್ಲೆಲ್ಲ ಅವ್ರು ಬಲೆ ಬಿಟ್ಟಿದ್ದಾರೆ. ಅಲ್ಲಿ ಬಿಡ್ತಾ ಹೋಗ್ತಿದ್ದಾರೆ ನೋಡಿ, ಅವರು ಬಲೆ ಬಿಡ್ತಾ ಇರೋದು. ಇದೇ ಗುರು ಮ್ಯಾಂಗ್ರೋವ್ ಫಾರೆಸ್ಟು. ಕ್ಯೂರಿಯಸ್ ಆಗಿದ್ದೀನಿ ನಾನು ಒಳಗೆ ಹೋಗೋದಕ್ಕೆ. ಇದೇ ನೋಡ್ರಪ್ಪ ಮ್ಯಾಂಗ್ರೋವ್ ಗಿಡ, ಇದು ಹೇಗೆ ಅಂದರೆ ಇದೇ ಹಣ್ಣು ಬಿಟ್ಬಿಟ್ಟು ಅದ್ರ ಹಣ್ಣನ್ನು ಪಕ್ಕದಲ್ಲಿ ಉದುರಿಸಿ ಅದೇ ಗಿಡ ಆಗಿ ಬೆಳೆದು ಅಕ್ಕಪಕ್ಕ ಬೆಳ್ಕೋತಾ ಫುಲ್ಲು ದೊಡ್ಡದಾಗಿ ಬೆಳೀತಾ ಇರುತ್ತೆ.
ಇದು ತುಂಬಾ ಡೀಪ್ ಇದ್ರೆ ಬೆಳೆಯಲ್ಲ, ಒಂದು ಆವರೇಜ್ ಆಗಿದ್ರೆ ಬೆಳೆಯುತ್ತೆ ಅಷ್ಟೇ. ಇದೆಲ್ಲ ಸಾಲ್ಟ್ ವಾಟರ್ ಅಂದ್ರೆ ಸಮುದ್ರದ ಬ್ಯಾಕ್ ವಾಟರ್. ಒನ್ ಅವರ್ ಅದು ಒಳಗೆ ಕರ್ಕೊಂಡು ಹೋಗಿ ಎಷ್ಟು ಅಂತ ನಾ 200 ಕೊಡ್ಕೋಣ, ಅವಳು ಅಮೌಂಟ್ ಇಲ್ಲ ಅದಕ್ಕಾಗ ಸೊಲ್ರಿ. ಇಲ್ಲಿ ನಮ್ಮನ್ನ ಬೇರೆ ಪ್ರವೇಶ ಇಲ್ಲದೆ ಇರೋ ಪ್ರದೇಶಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಪ್ರೇಟಾಗಿ ಲಂಚ ಕೇಳ್ತಿದ್ದಾರೆ, ಅದ್ರ ಬಗ್ಗೆ ಡಿಸ್ಕೌಂಟ್ ನಡೀತಾ ಇದೆ. ಇದು ಮ್ಯಾಂಗ್ರೋವ್ನ ಮುಂದುವರಿದ ಭಾಗ. ಮುಂದೋಗ್ತಾ ಹೋಗ್ತಾ 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 ಕಾಡು ಸ್ವಲ್ಪ ದಟ್ಟವಾಗಿ ಕಾಣ್ತಿದೆ. ಇವಾಗ ಗಾಳಿ ಕಡಿಮೆ ಇದೆ, ಅದೇನೂ ಕಡಿಮೆ ಇದೆ ಇಲ್ಲಿ, ಬಿಕಾಸ್ ಆಫ್ ಮ್ಯಾಂಗ್ರೋವ್ ಫಾರೆಸ್ಟ್. GoPro stop capture. ಅಣ್ಣದ ಇಂದ ಒಳಿಯೆಲ್ಲ ಇವರೇ ಪಣ್ಣದ ಅದೇ ನ್ಯಾಚುರಲ್ ಆಗಿರ ನ್ಯಾಚುರಲ್ ಬಂದದ ಆ ಥರ ಎಲ್ಲ ಅದೇ ನ್ಯಾಚುರಲ್ ಆಗಿದೆ ಅಂತೆ ಸ್ಟ್ರೈಟ್. ಹಾಂ ಸಾಫ್ಟ್ವೇರ್ ಕೇಟರ್ ಅವರು ನನ್ನ ಜೊತೆ ಬಂದಿದ್ದ ಇಬ್ಬರು ಬೆಂಗಳೂರಿಯನ್ಸ್ಗೆ ತಮಿಳು ಬರಲ್ಲ, ಸೊ ಅದಕ್ಕೆ ಅವ್ರಿಬ್ಬರ ನಡುವೆ ಕಮ್ಯುನಿಕೇಟ್ ನಾನು ಮಾಡ್ತಿದ್ದೀನಿ ಸ್ವಲ್ಪ ತಮಿಳಲ್ಲಿ. ಇಲ್ಲ ಎಲ್ಲಿದೆ, ಎಲ್ಲಿಂದ ಬರ್ತಾ ಇದ್ದೀರಾ ಇವಾಗ? ಕನ್ಯಾಕುಮಾರಿಯಿಂದ ಬರ್ತೀನಿ. ಏನು ಆಗಲ್ಲ ಅಂತಿದ್ದಾರೆ ಅವ್ರಿಗೆ. ಇವಾಗ ನಾವು ಸಾಲ್ಟ್ ವಾಟರ್ ನಾವು ಹೋಗಿ ಬಂದ್ರೆ ಆಗಲ್ಲ ನಮ್ಮ ಕೈಲಿ, ಅವ್ರಿಗೆ ಅಭ್ಯಾಸ ಹೋಗ್ಬಿಟ್ಟಿದೆ. ಗುರು ಏನ್ ಗುರು ಸೊಳ್ಳೆ ಇದಾವಿಲ್ಲಿ ಅಪ್ಪ. ಹಾ ಹಿಂಗೆ ಖುಷಿ ಇರಕು, ಇಲ್ಲೊಂದು ಏಡಿ ಇದೆ ಗೈಸ್. ಏಡಿ ಏಡಿ ಮೀನ್ಸ್ ಬ್ರೋ ಹಿಂಗೆ ನರ ಇರಕು ಬ್ರೋ. ಅದು ಬ್ರೋ ಸಿಕ್ಕಾಪಟ್ಟೆ ಇದಾವೆ ಏಡಿ. ಅಲ್ಲಿ ನೋಡಿ ಎಲ್ಲೋದ್ರೂ ಈ ಲಂಚದೊಂದು ಇದ್ದೇ ಇರುತ್ತೆ. ಇವಾಗ ದುಡ್ಡು ಕೊಟ್ಟರೆ ಒಳಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀರಾ, ಬಟ್ ನನ್ನ ಹತ್ರ ಕೊಡೋಕೆ ದುಡ್ಡಿಲ್ಲ. ಸೊ ಇಷ್ಟೇ ಸಾಕು ಅಂತ.